सम्मान ईश्वर प्रभु, मान्य अध्यक्षरे, इवत्तु जनरल बिपिन रावत अवर बग्गे इवत्तु नावु संताप सूचने माताड़ती वीरंत कल्पने खंडित नम यारू इरलिल्ल। इडी देशद देशभक्तर हृदयवे तुंबर्ता इदे। बिपिन रावत अंतिदंगेने इडी देश जन ओंद रीतिया ಇದು ದುಃಖ ಜೊತೆಗೆ ಆಕ್ರೋಶ. ಪ್ರೊಫೆಸರ್ ಗೋವಿಂದ ರಾವ್ ಅಂತ ದೇಶದ ಯುವಕರಿಗೆ ಸಿನಿಮಾ ನಟರು, ಒಂದ್ ಕಡೆ ದುಃಖ ಇನ್ನೊಂದ್ ಕಡೆ ಆಕ್ರೋಶ. ನಿಜ ಸೇನೆಯ ಹಿರಿಯರು ಹೇಳಿದ್ದಾರೆ, ಯಾವುದೇ ವಿಚಾರಗಳನ್ನ ಬೇರೆ ಬೇರೆ ವಿಚಾರಗಳನ್ನ ಹರಡಬಾರದು ಅಂತ. ನಾನು ಒಪ್ತೀನಿ ಅದನ್ನ. ಮನೆ ವಿರೋಧ ಪಕ್ಷ ನಾಯಕರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ. ಯಾರು ಮಾಡಿದ್ದಾರೆ, ಏನು ಏನು ಕತೆ, ಈ ತನಿಖೆ ಆಗಲಿಲ್ಲ ಅಂತಂದರೆ ಇಡೀ ಪ್ರಪಂಚದಲ್ಲಿ ಒಂದು ರೀತಿಯ ಅಸಮಾಧಾನ ಹಾಗೆ ಉಳಿಯುತ್ತೆ. ನಾನು ಅದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಈ ಒಂದು ಯಾರು ಈ ರೀತಿ ಕೆಲವರು ವಿಕೃತ ಹೇಳಿಕೆಗಳು ಕೂಡ ಟ್ವೀಟ್ ಮಾಡಿದ್ದಾರೆ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದನ್ನು ಖಂಡನೆ ಮಾಡಿದ್ದಾರೆ. ಕೇಂದ್ರದ ಪ್ರಧಾನಮಂತ್ರಿಗಳು ಕೂಡ ನಾನು ಇಷ್ಟ ಸಂದರ್ಭ ಒತ್ತಾಯ ಮಾಡ್ತೇನೆ ಇದರ ಬಗ್ಗೆ ತುರ್ತು, ಏಕೆಂತಂದರೆ ಅವರು ದೊಡ್ಡವರು ಇಷ್ಟಪಡೋದಿಲ್ಲ. ಸೇನೆಯ ಕೆಲವು ಹಿರಿಯರ ಮುಖಾಂತರ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ, ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ ಮುಖಾಂತರ ಮಾಡಿದ್ರೆ ಸೂಕ್ತ ಅಂತ ನನಗಂತೂ ಅನಿಸುತ್ತೆ. ಆದಷ್ಟು ಬೇಗ ಆಗಬೇಕು. ಮತ್ತು ಯಾರು ಅಕಸ್ಮಾತ್ ಇದ್ರ ಹಿಂದೆ ಯಾವುದಾದ್ರೂ ದುಷ್ಟಶಕ್ತಿಗಳಿದೆ ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಇಲ್ಲ ಅಂತಂದರೆ ಭಾರತದ ಇಂಥ ವ್ಯಕ್ತಿಗಳ ಮೇಲೂ ಕೂಡ ಅವರು ದ್ವೇಷ ಸಾಧನೆ ಮಾಡೋಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿ ಆಗಿದ್ದಾರೆ ಅಂತಂದರೆ ಇನ್ಯಾರನ್ನು ಬಿಡ್ತಾರೆ? ವಿಶ್ವದಲ್ಲಿ ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಯಾಕೆಂತಂದರೆ ಈ ಬಿಪಿನ್ ರಾವತ್ ಅಂತಿಗೆ ಅಂತ ಹೇಳ್ತಿದ್ದಂಗೆ ಈ ಸರ್ಜಿಕಲ್ ಸ್ಟ್ರೈಕ್ನ ರೂವಾರಿ ಅವರು, ಅದೇ ರೀತಿ ಭಾರತದ ಬಾಹುಬಲಿ ಅಂತಲೂ ಕೂಡ ಅವ್ರನ್ನ ಕರಿಬೋದು. ಮಹಾನ್ ದೇಶಭಕ್ತ ಅಂಥ ಒಬ್ಬ ವ್ಯಕ್ತಿ ಅವ್ರ ಜೊತೆ ಇವತ್ತು ಆ ಒಂದು ಹೆಲಿಕಾಪ್ಟರ್ನಲ್ಲಿ ಬಂದಂಥವ್ರು ಎಲ್ಲಿ ಒಬ್ಬರು ಬಿಟ್ಟು ಉಳಿದ್ರೆಲ್ಲರೂ ತೀರೋಗಿರೋದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬ ನೋವಾಗ್ತಾ ಇದೆ. ಅವ್ರ ಹೆಸರು ಕೇಳ್ತಿದ್ದಂಗೆ ಒಂದು ರೀತಿಯ ಶತ್ರುಗಳ ಎದೆ ನಡುಕ್ತಾ ಇತ್ತು. ಭಾರತದ ವಿರುದ್ಧ ಕತ್ತಿ ಮಸೀದಿ ಹೋದ್ರೆ ಎಲ್ಲರೂ ಕೂಡ ರಾವತ್ ಅನ್ನೋ ಹೆಸರು ಕೇಳ್ತಿದ್ದಂಗೆ ಗಡಗಡ ಅಂತ ನಡ್ಕೋಟ್ತಿದ್ರು. ನಮ್ಮ ದೇಶದ ಬಗ್ಗೆ ಇವತ್ತು ಇಡೀ ಪ್ರಪಂಚದಲ್ಲಿ ಗೌರವ ಬರೋದಕ್ಕೆ ಈ ರೀತಿ ವ್ಯಕ್ತಿಗಳೇ ಕಾರಣ. ಅವ್ರು ಏನೇನು ವಿಶೇಷವಾದ ಆಧುನಿಕ ಶಸ್ತ್ರಾಸ್ತ್ರಗಳು ಅವ್ರ ಹತ್ರ ಇದ್ದರೂ ಕೂಡ ಅವ್ರ ಹೃದಯದಲ್ಲಿದ್ದಂಥ ದೇಶಭಕ್ತಿ ಇದೆಯಲ್ಲ, ಇದು ಎಲ್ಲರೂ ಕೂಡ ಒಂದು ರೀತಿಯ ಭಯ ಹುಟ್ಟಿಸ್ತಾ ಇತ್ತು. ನಮ್ಮ ರಕ್ಷಣಾ ವ್ಯವಸ್ಥೆಗೇ ಒಂದು ಮಹಾ ವ್ಯಕ್ತಿಯ ಈ ವ್ಯಕ್ತಿಯ ಕೈಯಲ್ಲಿತ್ತು, ಒಂದು ರೀತಿಯ ಗಂಡುಗಲಿ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈ ಇದಕ್ಕೆ ಇದೊಂದು ಮಹಾ ದೊಡ್ಡ ದುರಂತ. ಈ ಬಿಪಿನ್ ರಾವತ್ ಅಂದರೆ ಅದು ಬರೀ ಒಂದು ಹೆಸರಲ್ಲ, ಅದು ಒಂದು ದೊಡ್ಡ ಶಕ್ತಿಯಾಗಿ ಶತ್ರುಗಳ ಕ್ಷುದ್ರ ವ್ಯೂಹವನ್ನು ಕೂಡ ಭೇದಿಸಿ ಎದೆಗಾರಿಕೆಯನ್ನು ತೋರಿಸ್ತಾ ಇದ್ದಂಥ ಒಬ್ಬ ರಾವತ್ ಅಂದರೆ ಅದೊಂದು ದೊಡ್ಡ ಚಾಣಕ್ಯ. ದೊಡ್ಡ ದೊಡ್ಡ ದೇಶಗಳ ಬಾಲ ಕೂಡ ಬಿಚ್ಚೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ದುರಂತದಲ್ಲಿ ಇವತ್ತು ಹಸುದಿನಿಗಿದ್ದಾರೆ ಅಂತಂದರೆ ನಮ್ಮ ನಿಜಕ್ಕೂ ಕೂಡ ತುಂಬ ನೋವಾಗ್ತಾ ಇದೆ. ಬಿಪಿನ್ ರಾವತ್ ದೇಶದಲ್ಲಿ ಪ್ರಥಮ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನೋ ಪಟ್ಟದಲ್ಲಿ ಕೂತಿದ್ರು. ಡಿಸೆಂಬರ್ 31, 2020 ಅವತ್ತೇ ಅವರು ಆರ್ಮಿ ಚೀಫ್ ಅಧಿಕಾರದ ನಿವೃತ್ತಿ ಹೊಂದಿದ್ರು. ಅದೇ ದಿನ ಕೇಂದ್ರ ಸರ್ಕಾರ ಅವ್ರನ್ನ ರಕ್ಷಣಾ ಮುಖ್ಯಸ್ಥರಾಗಿ ಘೋಷಿಸಿದ್ದೊಂದು ವಿಶೇಷ. ಇದಕ್ಕೋಸ್ಕರ ಮಾನ್ಯ ಮೋದಿ ಸರ್ಕಾರ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ರಚಿಸಿ ಅದರ ಅಂಗೀಕಾರ ಕೂಡ ಪಡೆದು ಹೊಸ ರಕ್ಷಣಾ ಶಾಖೆಯನ್ನು ಕೂಡ ಜನ್ಮ ನೀಡಿದ ಕಾರಣ ಆದರು. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.